ಜನಪ್ರತಿನಿಧಿಗಳು ಚುನಾವಣೆಯ ಸಂದರ್ಭದಲ್ಲಿ ಜನರ ಬಳಿ ಬಂದು ಇಲ್ಲ ಸಲ್ಲದ ಆಶ್ವಾಸನೆಗಳನ್ನು ಕೊಡ್ತಾರೆ ಆದರೆ ಗೆದ್ದ ಬಳಿಕ ಜನರ ಸಮಸ್ಯೆ ಕೇಳೋದೇ ಇಲ್ಲ ಎಂಬ ಆರೋಪವೊಂದು ರಾಜಕಾರಣಿಗಳಿಗೆ ಕಳಂಕವಾಗಿದೆ ಆದರೆ ಇಲ್ಲೊಬ್ಬರು ಇದಕ್ಕೆ ತದ್ವಿರುದ್ಧ ಎಂಬಂತೆ ನಗರಸಭೆ ಅನುದಾನ ಬಳಸದೆ ತನ್ನ ಸ್ವಂತ ಹಣದಲ್ಲಿ ಬೀದಿ ದೀಪಗಳನ್ನು ಅಳವಡಿಸಿದ್ದಾರೆ ಹಿರಿಯೂರು ನಗರಸಭೆ ವ್ಯಾಪ್ತಿಯ ಮೂರನೇ ವಾರ್ಡ್ನ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿರುವಂತಹ ನಗರಸಭಾ ಸದಸ್ಯೆ ಶಿವರಂಜನಿ ಯಾದವ್ ಈ ಕಾರ್ಯಕ್ಕೆ ಸಾಕ್ಷಿಯಾಗಿದ್ದಾರೆ ನಗರಸಭೆ ಸದಸ್ಯೆ ಶಿವರಂಜನಿ ಯಾದವ್ ಅವರ ಈ ಉತ್ತಮ ಕಾರ್ಯಕ್ಕೆ ವಾರ್ಡಿನ ಜನತೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಜನಪ್ರತಿನಿಧಿಗಳು ಅಂದಾಕ್ಷಣ ಜನರಿಗೆ ನೆನಪಾಗೋದಿಷ್ಟೇ ಚುನಾವಣೆ ಬರ್ತಾ ಇದ್ದಂತೆ ನಮ್ಮ ಬಳಿ ಬರ್ತಾರೆ ಬೇಕಾದ ರೀತಿಯಲ್ಲಿ ಮತಕ್ಕಾಗಿ ಯಾಚನೆ ಮಾಡ್ತಾರೆ ಆ ಬಳಿಕ ನಮ್ಮನ್ನ ಮರೆತು ಬಿಡ್ತಾರೆ ನಮ್ಮ ಸಮಸ್ಯೆಗಳ ಬಗ್ಗೆ ಅವರು ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಆದರೆ ಇದಕ್ಕೆ ತದ್ವಿರುದ್ಧವಾದ ಜನಪ್ರತಿನಿಧಿಯೊಬ್ಬರು ಇಲ್ಲಿದ್ದಾರೆ ತಮ್ಮ ಸ್ವಂತ ಖರ್ಚಿನಲ್ಲಿ ನಗರಸಭೆ ವ್ಯಾಪ್ತಿಯ ಇಲ್ಲಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ ತಮ್ಮ ಸ್ವಂತ ದುಡ್ಡಿನಲ್ಲಿ ಬೀದಿ ದೀಪಗಳನ್ನು ಅಳವಡಿಸಿ ಮಾದರಿ ಜನಪ್ರತಿನಿಧಿ ಅಂತ ಅನ್ನಿಸ್ಕೊಂಡಿದ್ದಾರೆ ಹಿರಿಯೂರು ನಗರಸಭೆ ವ್ಯಾಪ್ತಿಯ ಮೂರನೇ ವಾರ್ಡ್ನ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿರುವಂತಹ ಶಿವರಂಜನಿ ಯಾದವ್ ಈ ರೀತಿ ಕಾರ್ಯಕ್ಕೆ ಸಾಕ್ಷಿಯಾಗಿದ್ದಾರೆ ಆ ಮೂಲಕ ಈ ಎಲ್ಲ ರಾಜಕಾರಣಿಗಳಿಗೆ ಶಿವರಂಜನಿ ಅವರು ಮಾದರಿಯಾಗಿ ನಿಂತಿದ್ದಾರೆ ಯಾವುದೇ ರೀತಿಯಾದಂತಹ ನಗರಸಭೆಯ ಅನುದಾನವನ್ನು ಬಳಕೆ ಮಾಡಿಕೊಳ್ಳದೆ ತಮ್ಮದೇ ಆದಂತಹ ಸ್ವಂತ ಹಣದಲ್ಲಿ ಅವರು ಬೀದಿ ದೀಪಗಳನ್ನು ಅಳವಡಿಸಿದ್ದಾರೆ ಇವರ ಕಾರ್ಯಕ್ಕೆ ಇದೀಗ ಅಲ್ಲಿನ ಸ್ಥಳೀಯರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ರೆ ಇಂತಹ ಜನಪ್ರತಿನಿಧಿ ಇರಬೇಕು ನಮ್ಮ ಊರಿನಲ್ಲಿ ಇಂತಹ ಜನಪ್ರತಿನಿಧಿ ಇದ್ದಾರೆ ಅನ್ನೋದು ನಮಗೆಲ್ಲ ಹೆಮ್ಮೆ ಅಂತ ಅಲ್ಲಿನ ಸ್ಥಳೀಯರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ